ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಪಾಡ್ಕಾಸ್ಟ್ ಇವತ್ತಿನ ಟಾಪಿಕ್ ನಾನು ಯಾವ ವಿಚಾರದ ಬಗ್ಗೆ ನಿಮ್ಮ ಹತ್ರ ಮಾತಾಡ್ತೀನಿ ಅಂದರೆ ಗ್ರೌಂಡಿಂಗ್ ಟೆಕ್ನಿಕ್ ಬಗ್ಗೆ ಹೆಚ್ಚಾಗಿ ಎಕ್ಸ್ಪ್ಲನೇಷನ್ ಕೊಡ್ತಾ ಹೋಗ್ತೀನಿ ಗ್ರೌಂಡಿಂಗ್ ಅಂದರೆ ಏನು ಅಂತ ನೀವು ಕೇಳಬಹುದು ಗ್ರೌಂಡಿಂಗ್ ನ ಅರ್ಥ ಏನಾಗಿರುತ್ತೆ ಅಂದರೆ ಬೀಯಿಂಗ್ ಇನ್ ದ ಪ್ರೆಸೆಂಟ್ ಅಂದರೆ ನಾವು ಎಷ್ಟೋ ವಿಚಾರದಲ್ಲಿ ಕಳೆದು ಹೋಗ್ಬಿಟ್ಟಿರ್ತೀವಿ ಪಾಸ್ಟ್ ಅಂದರೆ ನಮ್ಮ ಹಿಂದೆ ಹಿಂದೆ ಲೈಫಲ್ಲಿ ಏನೇನಾಯಿತು ಎಕ್ಸ್ಪೀರಿಯನ್ಸಸ್ ಬಗ್ಗೆ ಅದ್ರ ಬಗ್ಗೆ ಜಾಸ್ತಿ ಆಲೋಚನೆ ಮಾಡ್ತಿರ್ತೀವಿ ನಮ್ಮ ಟೈಮ್ನ ವೇಸ್ಟ್ ಮಾಡ್ತಾ ಹೋಗ್ತೀವಿ ಸೊ ಅದನ್ನ ತಡೆಯುವುದಕ್ಕೆ ಈ ಒಂದು ಟೆಕ್ನಿಕ್ನ ಯೂಸ್ ಮಾಡ್ತೀವಿ ಬೀಯಿಂಗ್ ಇನ್ ದ ಪ್ರೆಸೆಂಟ್ ಅಂತ ಹೇಳ್ತೀವಿ ಗ್ರೌಂಡಿಂಗ್ ಅಂದರೆ ಹಾಗೂ ರೀಕನೆಕ್ಟಿಂಗ್ ಟು ಹಿಯರ್ ಆ್ಯಂಡ್ ನವ್ ಅಂದರೆ ಇವತ್ತು ಮತ್ತೆ ಈಗ ಇವಾಗ ಏನ್ ನಾವು ಮಾಡಬೇಕಾಗಿದೆ ಅದನ್ನ ನಾವು ಹಂಡ್ರೆಡ್ ಪರ್ಸೆಂಟ್ ಕೊಡುವುದು ಇದನ್ನ ಯಾಕೆ ಮಾಡಬೇಕಾಗುತ್ತೆ ಇದರ ಬೆನಿಫಿಟ್ಸ್ ಏನು ಅಂತ ನೀವು ಕೇಳ್ಬಹುದು ಇದು ನಿಮ್ಮ ಬಾಡಿನ ಎನರ್ಜೈಸ್ ಮಾಡುತ್ತೆ ಯಾವಾಗ ನೀವು ಈ ಕ್ಷಣನ ಎಂಜಾಯ್ ಮಾಡ್ತಾ ಇದ್ದೀರಾ ಈ ಕ್ಷಣನ ಅನುಭವಿಸ್ತಿದ್ದೀರಾ ಪರಿಪೂರ್ಣವಾಗಿ ಒಳ್ಳೆಯ ವಿಚಾರವಾಗಿ ಹಾಗೂ ನೀವು ಯಾವುದೇ ಚಾಲೆಂಜ್ ಬರ್ ಬರಬಹುದು ನಿಮ್ಮ ಲೈಫ್ನಲ್ಲಿ ಅದನ್ನ ಹ್ಯಾಂಡಲ್ ಮಾಡುವಂಥ ಒಂದು ಸ್ಥಿತೀಲಿ ನೀವು ಇರ್ತೀರಾ ಹಾಗೂ ಇನ್ನೇನೇನು ಬೆನಿಫಿಟ್ಸ್ ಆಗುತ್ತೆ ಅಂದರೆ ನೆಗೆಟಿವ್ ಥಾಟ್ಸಿಂದ ಆಚೆ ಬರ್ತೀರಾ ಈ ಗ್ರೌಂಡಿಂಗ್ ಮೆಥಡಿಂದ ನಿಮ್ಮ ಇಮ್ಯೂನ್ ಸಿಸ್ಟಮ್ ಕೂಡ ಇಂಪ್ರೂವ್ ಆಗುತ್ತೆ ಹಾಗೂ ನಿಮ್ಮ ಇಮೋಷನಲ್ ಸ್ಟ್ರೆಸ್ ಕೂಡ ರೆಡ್ಯೂಸ್ ಆಗುತ್ತೆ ಸೊ ಏನಿದು ಯಾಕೆ ನಾವು ಗ್ರೌಂಡಿಂಗ್ನ ಫಾಲೋ ಮಾಡಬೇಕು ಅಂತ ನೀವು ಕೇಳ್ಬೋದು ನಮಗೆ ಫ್ಲಾಶ್ ಬ್ಯಾಕ್ಸ್ ಅಂತ ಹೇಳ್ತೀವಿ ಫ್ಲಾಶಸ್ ನೆಗೆಟಿವ್ ಫ್ಲ್ಯಾಶಸ್ ಬರ್ತಿರತ್ತೆ ಅಂದರೆ ಆಗುವಂಥದ್ದು ಆಗೋಗಿರುವಂಥ ಘಟನೆ ಬಗ್ಗೆ ಪದೇ ಪದೇ ಯೋಚನೆ ಮಾಡೋದಾಗಿರ್ಬೋದು ಅನ್ವಾಂಟೆಡ್ ಮೆಮೊರಿ ಅಂತೀವಿ ನಮ್ಮ ಮೆದುಳಿನಲ್ಲಿ ನಮಗೆ ಬೇಡದೆ ಇರುವಂಥದ್ದು ಹಾಗೆ ಕೂತ್ ಬಿಟ್ಟಿರುತ್ತೆ ಅದು ನಮ್ಮ ಮನಸ್ಸಿಂದ ಆಚೆ ಬರೋದಕ್ಕೆ ರೆಡಿಯಾಗೇ ಇರೋದಿಲ್ಲ ಇಂಥದ್ದನ್ನ ಆಚೆ ತೆಗೆಯುವುದೇ ಈ ಒಂದು ಗ್ರೌಂಡಿಂಗ್ನ ಒಂದು ಮೆಥಡ್ ಆಗಿರುತ್ತೆ ಹಾಗು ಡಿಸ್ಟ್ರೆಸ್ಸಿಂಗ್ ಫೀಲಿಂಗ್ಸ್ ಅಂತ ಹೇಳ್ತೀವಿ ಅಂದರೆ ನಿಮಗೆ ಸ್ಟ್ರೆಸ್ ಕೊಡುವಂತಹ ಫೀಲಿಂಗ್ಸ್ನ ಇದು ಹೊರಗೆ ತೆಗೆಯುತ್ತೆ ಹಾಗೂ ಇದಕ್ಕೆ ಮುಂಚೆ ನೀವೇನಾದ್ರೂ ನನ್ನ ಚಾನೆಲ್ ಬಗ್ಗೆ ಏನೂ ತಿಳ್ಕೊಂಡಿಲ್ಲ ಏನು ಗೊತ್ತಿಲ್ಲ ಅಂದರೆ ಇದು ಸೈಕಾಲಜಿ ಇಶ್ಯೂಸ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಹೋಗ್ತೀವಿ ಮೆಂಟಲ್ ಹೆಲ್ತ್ ಬಗ್ಗೆ ಅತಿಯಾಗಿ ನಾನು ಮಾತಾಡ್ತಾ ಹೋಗ್ತೇನೆ ಯಾಕಂದರೆ ಅದು ಬಹಳ ಮುಖ್ಯ ನಾವು ಮೆಂಟಲಿ ಆವಾಗ ಸ್ಟೇಬಲ್ ಆ್ಯಂಡ್ ಸ್ಟ್ರಾಂಗ್ ಆಗಿರ್ತೀವಿ ಫಿಸಿಕಲಿ ಕೂಡ ಅಷ್ಟೇ ನಾವು ರಿಫ್ಲೆಕ್ಷನ್ ಪಾಸಿಟಿವ್ ಆಗಿ ತೋರ್ಸೋಕ್ಕೆ ಸಾಧ್ಯ ಆಗುತ್ತೆ ಹಾಗೂ ನನ್ನ ಹೆಸರು ಸುನೀತಾ ರಾಣಿ ಐ ಎಮ್ ಅ ಸೈಕಾಲಜಿಸ್ಟ್ ಸೊ ಈ ಥರ ವಿಡಿಯೋಸ್ ತುಂಬ ಮಾಡಿದ್ದೀನಿ ನೀವು ಫಾಲೋ ಮಾಡಿ ಹೆಲ್ಪ್ ಅಂತೂ ಖಂಡಿತ ಆಗುತ್ತೆ ರಿಲೇಶನ್ಶಿಪ್ಸ್ ಜಸ್ಟ್ ಬಗ್ಗೆ ಜಾಸ್ತಿ ಮಾತಾಡ್ತೀನಿ ನಾನು ಹಾಗೂ ನಾವು ಪರಿಪೂರ್ಣವಾಗಿ ನಮ್ಮ ನ ಎಷ್ಟು ಚೆನ್ನಾಗಿ ನೋಡಬೇಕು ಅನುಭವಿಸಬೇಕು ಇರಬೇಕು ಅನ್ನೋದ್ರ ಬಗ್ಗೆ ಮಾತಾಗಿರುತ್ತೆ ನೀವೇನಾದರೂ ನನ್ನ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಗೇನಾದರೂ ಕೌನ್ಸಿಲಿಂಗ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ನಾನು ನಂಬರ್ನ ಕೊಟ್ಟಿದ್ದೀನಿ ಆ ನಂಬರ್ಗೆ ಕಾಲ್ ಮಾಡಿ ನೀವು ನ ಪಡೆದು ನ ತಗೋಬಹುದು ಓಕೆ ಕಮ್ಮಿಂಗ್ ಬ್ಯಾಕ್ ಟು ದ ಪಾಯಿಂಟ್ ಏನಿದು ಗ್ರೌಂಡಿಂಗ್ ಅನ್ನೋದು ನಿಮ್ಮ ಸೆಲ್ಫ್ ರೆಗ್ಯುಲೇಷನ್ನ ಹೆಚ್ಚು ಮಾಡುತ್ತೆ ನಿಮ್ಮ ಫೋಕಸ್ ಕಾನ್ಸಂಟ್ರೇಷನ್ ಅಟೆನ್ಷನ್ ಸ್ಪ್ಯಾನನ್ನು ಹೆಚ್ಚು ಮಾಡ್ತಾ ಹೋಗುತ್ತೆ ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಇವಾಗ ಅನ್ಗ್ರೌಂಡಿಂಗ್ ಅಂತಲೂ ಹೇಳ್ತೀವಿ ನೀವು ಅನ್ಗ್ರೌಂಡಿಂಗ್ ಅಂದರೆ ಏನು ಅಂತ ಕೇಳಬಹುದು ಅನ್ಗ್ರೌಂಡಿಂಗ್ ಅಂದರೆ ಆಪೋಸಿಟ್ ಆಫ್ ಗ್ರೌಂಡಿಂಗ್ ಏನೇನು ಮಾಡಿದ್ರೆ ನೀವು ನಲ್ಲಿ ಇರುವುದಕ್ಕೆ ಆಗುವುದಿಲ್ಲ ಯಾವ್ಯಾವ ಆಲೋಚನೆಗಳು ಯಾವ್ಯಾವ ಸ್ಥಿತಿಯನ್ನು ನೀವು ಅನುಭವಿಸ್ತಿದ್ರೆ ನೀವು ಕಂಪ್ಲೀಟಾಗಿ ಗೆ ಡಿಸ್ಕನೆಕ್ಟ್ ಆಗ್ತೀರಾ ಅಂತ ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ ಪಾಯಿಂಟ್ ನಂಬರ್ ಒನ್ ಡಿಸ್ಟ್ರಾಕ್ಷನ್ ಅನ್ವಾಂಟೆಡ್ ಡಿಸ್ಟ್ರಾಕ್ಷನ್ ನಿಮ್ಮ ಲೈಫಲ್ಲಿ ನಡೀತಾ ಇದ್ರೆ ಇದು ಹೆಚ್ಚಾಗುತ್ತೆ ಹಾಗೂ ಸ್ಪೇಸ್ ಔಟ್ ಸ್ಪೇಸ್ ಔಟ್ ಅಂದರೆ ನೀವು ನಿಮ್ಮ ಸುತ್ತಮುತ್ತ ಇರುವಂಥ ವಿಚಾರಕ್ಕೆ ಗಮನ ಕೊಡದೇ ಇರಬಹುದು ಅಥವಾ ಕಂಪ್ಲೀಟ್ಲಿ ನಮ್ನೆಸ್ ಸೆನ್ಸಸ್ ಎಲ್ಲ ಒಂದ್ ರೀತಿಯಾಗಿ ನಿಮ್ಗೆ ನೀವೇನ್ ತಿಂತ ಇದ್ದೀರಾ ಏನ್ ನೋಡ್ತಾ ಇದ್ದೀರಾ ಅದ್ರ ಬಗ್ಗೆ ಯೋಚನೆನೇ ಇರಲ್ಲ ಅದ್ರ ಬಗ್ಗೆ ನಿಮ್ಗೆ ಫೀಲ್ ಇರೋದಿಲ್ಲ ಯಾಕಂದ್ರೆ ನೀವು ಕಂಪ್ಲೀಟ್ ಆಗಿ ಔಟ್ ಆಗಿರ್ತೀರಾ ಅದು ನೀವು ಹಿಂದಿನ ವಿಚಾರನ ಏನ್ ನೆನೆಸ್ಕೊಳ್ತಾ ಇರ್ತೀರೋ ಏನೋ ತುಂಬಾ ಕಹಿಯ ಘಟನೆ ಬಗ್ಗೆ ಪದೇ ಪದೇ ಅದೇ ನೋವಲ್ಲಿ ಇರ್ತೀರಾ ಎಕ್ಸಾಂಪಲ್ ಯಾರಾದ್ರೂ ಮೋಸ ಮಾಡಿದ್ದಾರೆ ಅಥವಾ ಯಾರಾದ್ರೂ ಸುಳ್ಳು ಹೇಳಿದ್ದಾರೆ ಅಥವಾ ನೀವು ಮೋಸ ಹೋಗಿದ್ದೀರಾ ಅಥವಾ ನೀವೇ ಮೋಸ ಮಾಡಿದೀರಾ ಅಥವಾ ನಿಮ್ಮನ್ನ ಯಾರೋ ಬಿಟ್ಟು ಹೋಗಿದ್ದಾರೆ ಇಂತಹ ವಿಚಾರಗಳು ಅದಾದ ಮೇಲೆ ಇನ್ನೇನಾಗ್ಬೋದು ಓವರ್ ಥಿಂಕಿಂಗ್ ಅತಿಯಾಗಿ ಓವರ್ ಥಿಂಕಿಂಗ್ ಮಾಡಿದ್ರೂ ಇದು ಹೆಚ್ಚಾಗುತ್ತೆ ಹಾಗೂ ಪರ್ಸ್ನಲ್ ಟ್ರಾಮಾ ಅಂತ ಹೇಳ್ತೀವಿ ಪರ್ಸ್ನಲ್ ಟ್ರಾಮಾ ಅಂದರೆ ನಿಮ್ಮ ಲೈಫ್ನಲ್ಲಿ ಏನಾದರೂ ಒಂದು ಕೆಟ್ಟ ಘಟನೆ ಒಂದು ಆಕ್ಸಿಡೆಂಟ್ ಆಗಿರ್ಬೋದು ನೀವು ಇಷ್ಟಪಡುವಂಥ ವ್ಯಕ್ತಿಯನ್ನ ನೀವು ಕಳ್ಕೊಂಡಿದ್ದೀರಾ ಲೈಫಲ್ಲಿ ಅದು ಕೂಡ ನಿಮಗೆ ಎಫೆಕ್ಟ್ ಆಗುತ್ತೆ ಹಾಗೂ ಡಿಸೈರ್ ಫಾರ್ ಮೆಟೀರಿಯಲ್ ಥಿಂಗ್ಸ್ ಈಗ ಕೆಲವು ವ್ಯಕ್ತಿಗಳಿಗೆ ಅತಿಯಾದ ಆಸೆ ಇರುತ್ತೆ ಅದು ಕೂಡ ನ ಎಂಜಾಯ್ ಮಾಡೋಕ್ಕೆ ಬಿಡೋದಿಲ್ಲ ಅಂದರೆ ಆಸೆ ಯಾವುದೇ ಆಗಿರ್ಬೋದು ಒಂದು ಹೆಣ್ಣಿನ ಮೇಲೆ ಆಸೆ ಅಥವಾ ಒಂದು ವ್ಯಕ್ತಿಯ ಮೇಲೆ ಅತಿಯಾದ ಅಟೆನ್ಷನ್ ಅಥವಾ ಡಿಸ್ಟ್ರಾಕ್ಷನ್ನ ಹೊಂದಿದ್ರು ಕೂಡ ಈ ಥರ ಪ್ರೆಸೆಂಟ್ ನ ಕಳ್ಕೊಳ್ತೀವಿ ಯಾಕಂದರೆ ಏನೇ ಮಾಡಿದ್ರು ಅತಿಯಾಗಿ ಮಾಡಿದಾಗ ಅಮೃತನೂ ವಿಷ ಅಂತವಲ್ಲ ಹಾಗೆ ಇದು ಕೂಡ ಆಗುತ್ತೆ ಹಾಗೂ ಒಬ್ಸೆಷನ್ ಅಬೌಟ್ ಸೆಲ್ಫ್ ಇಮೇಜ್ ನಿಮ್ಮ ಬಗ್ಗೆ ನಿಮಗೆ ಒಬ್ಸೆಷನ್ ಇದ್ರೆ ನಾನು ಚೆನ್ನಾಗಿದ್ದೀನೋ ನಾನು ಚೆನ್ನಾಗಿ ಕಾಣ್ತಾ ಇಲ್ವೋ ಏನೋ ಏನಪ್ಪಾ ಮಾಡೋದು ನನ್ನನ್ನು ಜನ ಇಷ್ಟಪಡಬೇಕು ಈ ಥರ ಒಂದು ಆ ಕಾತುರದಲ್ಲಿದ್ದರೆ ನೀವು ಅತಿಯಾಗಿ ನಿಮ್ಮ ಗಮನ ನಿಮ್ಮ ಮೇಲೆ ಇದ್ರೂ ಕೂಡ ಪ್ರಾಬ್ಲಮ್ ಆಗುತ್ತೆ ಬಿಕಾಸ್ ದ್ಯಾಟ್ ಈಸ್ ಕಾಲ್ಡ್ ಅನ್ಗ್ರೌಂಡೆಡ್ ನೀವು ನಿಮ್ಮ ಪ್ರೆಸೆಂಟ್ನ ಬಿಡ್ತೀರಾ ಈ ಥರ ಯೋಚನೆಲಿದ್ರೆ ಅಂದರೆ ತುಂಬ ದುಡಿಬೇಕು ನಾನು ತುಂಬ ಹಣ ಸಂಪಾದನೆ ಮಾಡಬೇಕು ಅಂದಾಗ ನೀವು ರಿಲೇಶನ್ಶಿಪ್ಸ್ನ ಕಳ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಸೊ ಇದಕ್ಕೆ ನಾನು ಕೆಲವು ಟೆಕ್ಸ್ ಟೆಕ್ನಿಕ್ಸ್ ನ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ ಸೊ ಈ ಗ್ರೌಂಡಿಂಗ್ ನಲ್ಲಿ ಐದು ಸೆನ್ಸಸ್ನ ನಾವು ಪ್ರೆಸೆಂಟ್ ತರಬೇಕಾಗುತ್ತೆ ಐದು ಸೆನ್ಸಸ್ ನಿಮಗೆಲ್ಲ ಗೊತ್ತಿದೆ ಆದರೂ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಫೈವ್ ಸೆನ್ಸಸ್ ಏನಂದ್ರೆ ಐಸ್ ನಿಮ್ಮ ಕಣ್ಣುಗಳು ಇಯರ್ಸ್ ನಿಮ್ಮ ಕಿವಿಗಳು ನೋಸ್ ನಿಮ್ಮ ಮೂಗು ಟಂಗ್ ನೀವು ಮಾತಾಡ್ತಿದ್ದೀರಲ್ಲ ನಿಮ್ಮ ಟಂಗ್ ನಾಲಿಗೆ ಹಾಗೂ ಟಚ್ ನೀವು ಮುಟ್ತೀರಾ ನೋಡಿ ಅದು ಕೂಡ ಒಂದು ಸೆನ್ಸ್ ಆರ್ಗನ್ ಅಂತ ಹೇಳ್ಬೋದು ಸೊ ಈ ಐದು ನ ನೀವು ಯೂಸ್ ಮಾಡಬೇಕಾಗುತ್ತೆ ಈ ಗ್ರೌಂಡಿಂಗ್ ಟೆಕ್ನಿಕ್ನಲ್ಲಿ ಹೇಗೆ ಅಂತ ನಿಮಗೆ ನಾನು ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ ಕೊನೆವರೆಗೂ ಯು ಯೂಜಸ್ ಬಿ ವಿತ್ ದಿಸ್ ಆಡಿಯೋ ಕ್ಲಿಪ್ ಬಿಕಾಸ್ ಒಂದು ಒಂದು ಇನ್ಫಾರ್ಮೇಶನ್ ನಿಮಗೆ ಖಂಡಿತವಾಗ್ಲೂ ಹೆಲ್ಪ್ ಮಾಡೇ ಮಾಡುತ್ತೆ ಸೊ ಈ ಗ್ರೌಂಡಿಂಗ್ನಲ್ಲಿ ಏನಾಗುತ್ತೆ ಅಂದರೆ ಅತಿಯಾಗಿ ನಾವು ನಮ್ಮ ಬ್ರೀತಿಂಗ್ ಬಗ್ಗೆ ನಾವು ಹೆಚ್ಚು ಗಮನನ ಕೊಡ್ತೀವಿ ಪಾಯಿಂಟ್ ನಂಬರ್ ಒನ್ ಫಿಸಿಕಲ್ ಗ್ರೌಂಡಿಂಗ್ ಅಂತ ಹೇಳ್ತೀವಿ ಫಿಸಿಕಲ್ ಗ್ರೌಂಡಿಂಗ್ ಅಂದರೆ ನಮ್ಮ ಬಾಡಿನ ಒಂದು ನಮ್ಮ ಒಂದು ಫೀಲ್ಗೆ ತರೋದು ಆ ಒಂದು ಸ್ಥಿತಿಗೆ ತರುವುದು ಅದು ಹೇಗೆ ತರಬೇಕು ಬಾಕ್ಸ್ಡ್ ಬ್ರೀತಿಂಗ್ ಅಂತ ಒಂದು ಮೆಥಡ್ ಇದೆ ಬಾಕ್ಸ್ಡ್ ಬ್ರೀತಿಂಗ್ ಅಂದರೆ ನಾಲ್ಕು ಸೆಕೆಂಡ್ ಬ್ರೇಕ್ ತಗೊಂಡು ಇನ್ ಆ್ಯಂಡ್ ಬ್ರೀತ್ ಔಟ್ ಮಾಡಬೇಕು ಎಕ್ಸಾಂಪಲ್ ಹೇಗೆ ಅಂತ ನಿಮಗೆ ಇನ್ಫರ್ಮೇಷನ್ ಕೊಡ್ತೀನಿ ಇವಾಗ ಬಾಕ್ಸ್ ಬ್ರೀತಿಂಗ್ ಅಂದರೆ ಕಣ್ಣು ಮುಚ್ಕೊಂಡು ಉಸಿರಾಡಬೇಕಾಗುತ್ತೆ ಹೇಗೆ ಉಸಿರು ನೀವು ಎಳ್ಕೊಂಡಾಗ ಒನ್ ಟೂ ತ್ರೀ ಫೋರ್ ಕೌಂಟ್ ಮಾಡಿ ಉಸಿರು ಬಿಡ್ತೀರಾ ನೋಡಿ ಅವಾಗಲೂ ಕೂಡ ಒನ್ ಟೂ ತ್ರೀ ಫೋರ್ ಅಂತ ಕೌಂಟ್ ಮಾಡಿ ಸೊ ಹೌ ಇಟ್ ಗೋಸ್ ಅಂದರೆ ಐ ಡೆಮಾನ್ಸ್ಟ್ರೇಟ್ ಬ್ರೀತ್ ಎನ್ ಒನ್ ಟೂ ತ್ರೀ ಫೋರ್ ಔಟ್ ಒನ್ ಟು ತ್ರೀ ಫೋರ್ ಸೊ ಇದನ್ನು ನೀವು ಫೈವ್ ಮಿನಿಟ್ಸ್ ಮಾಡಬೇಕಾಗತ್ತೆ ಸೊ ಈ ಟೈಮ್ನಲ್ಲಿ ನೀವು ಕಂಪ್ಲೀಟಾಗಿ ನಿಮ್ಮ ಉಸಿರಾಟದ ಮೇಲೆ ಗಮನನ ಕೊಡಬೇಕಾಗತ್ತೆ ಹಾಗೂ ಈ ಸ್ಟೆಪ್ ಆದಮೇಲೆ ಫಿಸಿಕಲ್ ಆಗಿ ನೀವು ಸ್ಟ್ರೆಚ್ ಮಾಡಬೇಕು ನಿಮ್ಮ ಬಾಡಿನ ಸ್ಟ್ರೆಚಿಂಗ್ ಎಕ್ಸಸೈಸ್ನ ಪರ್ಫಾಮ್ ಮಾಡಬೇಕು ಸೊ ನೀವು ಆದಷ್ಟು ಸ್ವಲ್ಪ ನೇಚರ್ಗೆ ಕ್ಲೋಸ್ ಆಗಿ ಈ ನಾನು ಗ್ರೌಂಡಿಂಗ್ ಮೆಥಡ್ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಲ್ಲ ಅದನ್ನ ಮಾಡಿದ್ರೆ ತುಂಬ ಬೆನಿಫಿಟ್ ಸಿಗುತ್ತೆ ಸೊ ನೀವೇನು ಹೇಳ್ಬೋದು ಅಂದರೆ ಇದು ಎಲ್ಲೆಲ್ಲಿ ಪ್ರಾಕ್ಟೀಸ್ ಮಾಡ್ಬೋದು ಅಂತ ನೀವು ಕೇಳಬಹುದು ಪಾರ್ಕ್ನಲ್ಲಿ ಪ್ರಾಕ್ಟೀಸ್ ಮಾಡ್ಬೋದು ಯಾಕಂದರೆ ತುಂಬ ಗ್ರೀನರಿ ಇರುತ್ತೆ ಹಾಗೂ ಯಾವುದಾದ್ರೂ ಟೆರೆಸ್ ಟೆರೆಸ್ ನೀವು ಈಗ ಪ್ರೆಸೆಂಟ್ನಲ್ಲಿ ಟೆರೆಸ್ ಇಸ್ ಅ ವೆರಿ ಗುಡ್ ಥಿಂಗ್ ಬಿಕಾಸ್ ನೀವು ಯಾವಾಗಾದರೂ ಅವಾಗ ಹೋಗ್ಬೋದು ನಿಮಗೆ ನಿಮ್ಮ ಟೆರೆಸ್ ಇದ್ದರೆ ಟೆರೆಸ್ಗೆ ಹೋಗಿ ಪ್ರಾಕ್ಟೀಸ್ ಮಾಡಿ ನನ್ನ ಗೋಲ್ ಏನಂದರೆ ಆದಷ್ಟು ಫ್ರೆಶ್ ಏರ್ ಸಿಗುವಂತಹ ಜಾಗ ಸೊ ಇದಕ್ಕೆ ಬೆಸ್ಟ್ ಟೈಮಿಂಗ್ ಏನಂದರೆ ಮುಂಜಾನೆ ಸಿಕ್ಸ್ ಓ ಕ್ಲಾಕ್ ಓಕೆ ಸೆವೆನ್ ಓ ಕ್ಲಾಕ್ ಸಿಕ್ಸ್ ಓ ಕ್ಲಾಕ್ ಸೆವೆನ್ ಓ ಕ್ಲಾಕ್ ಫೈವ್ ಓ ಕ್ಲಾಕ್ ಆದರೂ ಕೂಡ ಬೆಸ್ಟ್ ಟೈಮಿಂಗ್ ಅಂತ ಹೇಳ್ತೀನಿ ಬಿಕಾಸ್ ಆ ಏರ್ ಫೈವ್ ಟು ಸಿಕ್ಸ್ ಏರ್ ಇದೆಯಲ್ಲ ಅದು ಕಂಪ್ಲೀಟಾಗಿ ಆಕ್ಸಿಜನ್ ಸಪ್ಲೈ ಬೆಸ್ಟ್ ಆಗಿರುತ್ತೆ ಆ ಟೈಮಲ್ಲಿ ನೀವು ಈ ಥರ ಗ್ರೌಂಡಿಂಗ್ ನ ಅಪ್ಲೈ ಮಾಡಿಕೊಂಡು ನೀವು ಪ್ರಾಕ್ಟೀಸ್ ಮಾಡಿದಾಗ ತುಂಬ ಹೆಲ್ಪ್ ಆಗುತ್ತೆ ಸೊ ನೇಚರ್ಗೆ ಕ್ಲೋಸ್ ಆಗುವಂಥ ಜಾಗನ ಸೆಲೆಕ್ಟ್ ಮಾಡಿ ಅದಾದ ನಂತರ ಸ್ಟ್ರೆಚಿಂಗ್ ಎಕ್ಸಸೈಸ್ ಮಾಡಿ ನಿಮ್ಮ ಬಾಡಿನ ಸ್ಟ್ರೆಚ್ ಲೂಸನ್ ಅಪ್ ಮಾಡಬೇಕಾಗತ್ತೆ ಸಿಂಪಲ್ ಸ್ಟ್ರೆಚಿಂಗ್ ಎಕ್ಸಸೈಸ್ ನೀವು ಕೈನ ಅಲ್ಲಾಡಿಸ್ತೀರಾ ಅಥವಾ ನಿಮ್ಮ ಕಾಲುಗಳನ್ನ ಸ್ಟ್ರೆಚ್ ಮಾಡ್ತೀರಾ ನಿಮ್ಮ ಸ್ಟಮಕ್ ಏರಿಯಾನ ಬೆಂಡ್ ಮಾಡ್ತೀರಾ ಮುಂದೆ ಬೆಂಡ್ ಮಾಡಿ ಸ್ವಲ್ಪ ಸೈಡ್ ವೇಸ್ ಬೆಂಡ್ ಮಾಡಿ ಈ ಥರ ಸಿಂಪಲ್ ಸಿಂಪಲ್ ನಿಮ್ಮ ಬಾಡಿಗೆ ಎಷ್ಟಾಗುತ್ತೆ ಅಷ್ಟು ಸ್ಟ್ರೆಚ್ ಮಾಡ್ತಾ ಹೋಗಿ ಅವಾಗಲೂ ಕೂಡ ಬ್ರೀತಿಂಗ್ ಪ್ರಾಪರಾಗಿ ಡೀಪಾಗಿ ಸ್ಲೋ ಆಗಿ ಮಾಡಬೇಕಾಗತ್ತೆ ಸೊ ನೆಕ್ಸ್ಟ್ ಏನು ಮಾಡಬೇಕಾಗುತ್ತೆ ಆದಷ್ಟು ನೀವು ನಿಮ್ಮ ಫೀಟ್ ಇದೆಯಲ್ಲ ಫೀಟ್ ಆನ್ ದ ಫ್ಲೋರ್ ಅಂತ ಹೇಳ್ತೀವಿ ನಿಮ್ಮ ಪಾದಗಳಲ್ಲಿ ಏನೋ ಅಂದರೆ ಒಬ್ಬೊಬ್ರು ಶೂ ಹಾಕೊಂಡು ಎಕ್ಸಸೈಸ್ ಮಾಡಕ್ಕೆ ಹೋಗ್ತಾರೆ ಅದನ್ನು ಮಾಡಬಾರ್ದು ಈ ಗ್ರೌಂಡಿಂಗ್ ಮೆಥಡ್ನಲ್ಲಿ ಸೊ ನೀವು ಎಲ್ಲಿರ್ತೀರಾ ಎಲ್ಲಿ ನಿಂತಿರ್ತೀರಾ ಏರಿಯಾನ ಸ್ವಲ್ಪ ಕ್ಲೀನಾಗಿ ಇಟ್ಕೊಳ್ಳಿ ಬಿಕಾಸ್ ಏನಾದರೂ ಚುಚ್ಚಿಬಿಟ್ರೆ ಪ್ರಾಬ್ಲಮ್ ಆಗುತ್ತೆ ನಿಮ್ಮ ಪಾದಗಳಿಗೆ ಸೊ ಫೀಟ್ ಹ್ಯಾಸ್ ಟು ಬಿ ಆನ್ ದ ಫ್ಲೋರ್ ನಿಮ್ಮ ಪಾದಗಳು ಆ ಅರ್ತ್ಗೆ ಟಚ್ ಆಗಬೇಕು ಬಿಕಾಸ್ ಆ ಟೈಮಲ್ಲಿ ನೀವು ಯಾವ ಸೆನ್ಸಸ್ನ ರಿಯಾಕ್ಟಿವೇಟ್ ಆ್ಯಕ್ಟಿವೇಟ್ ಮಾಡ್ತಿರ್ತೀರಾ ಅಂದರೆ ನಿಮ್ಮ ಟಚ್ ನಿಮ್ಮ ಬಾಡೀಲಿ ಸ್ಕಿನ್ ಸ್ಕಿನ್ ಟಚ್ ಆಗುತ್ತೆ ಅರ್ತ್ಗೆ ಭೂಮಿಗೆ ಸೊ ಆ ಅರ್ತಿಂದನೂ ಒಂದು ಒಳ್ಳೆಯ ಎನರ್ಜಿ ನಿಮ್ಮ ಬಾಡಿಗೆ ಸಿಗುತ್ತೆ ಅದಾದ ನಂತರ ನೀವು ಕಣ್ಮುಚ್ಚಿ ಇವತ್ತು ಯಾವ ಡೇಟ್ ಇವತ್ತು ಯಾವ ಟೈಮ್ ಐ ಮೀನ್ ಟೈಮ್ ಆ್ಯಂಡ್ ಡೇಟ್ನ ಸ್ವಲ್ಪ ರೀಕಾಲ್ ಮಾಡ್ಕೊಳ್ಳಿ ವಾಚ್ ಇದೆಯಾ ಟೈಮ್ ನೋಡಿ ಹಾಗೂ ಇವತ್ತು ಏನು ಡೇ ಇವತ್ತು ಯಾವ ಮಂಡೇನಾ ಟ್ಯೂಸ್ಡೇನಾ ಆ ಥರ ಒಂದು ಒಳ್ಳೆಯ ಯೋಚನೆ ಮಾಡಬೇಕಾಗತ್ತೆ ಬಿಕಾಸ್ ನಮಗೆ ನೆನಪುಗಳು ತುಂಬಾ ಪಾಸಿಟಿವ್ ಆಗಿರಬೇಕು ಅಂದಾಗ ಈ ಟೈಮ್ನಲ್ಲಿ ಈ ದಿನದಲ್ಲಿ ಏನು ಮಾಡ್ತಾ ಇದ್ದೀರಾ ಅನ್ನುವಂಥ ಒಂದು ಜ್ಞಾನವನ್ನು ನಾವು ತರಬೇಕಾಗತ್ತೆ ಅದರಿಂದ ಡೇಟ್ ಆ್ಯಂಡ್ ಟೈಮ್ನ ಸ್ವಲ್ಪ ರೀಕಾಲ್ ಮಾಡ್ಕೊಳ್ಳಿ ಇವಾಗ ನೀವು ಅನುಭವಿಸ್ತಾ ಇರುವಂಥ ಈ ಪ್ರೆಸೆಂಟ್ನಲ್ಲಿರುವಂಥದನ್ನ ಅದಾದ ಮೇಲೆ ಅಗೇನ್ ಕೂತ್ಕೊಂಡು ಟೇಕ್ ಅ ಡೀಪ್ ಸ್ಲೋ ಬ್ರೀತ್ ಇದು ನನ್ನ ಫೈವ್ ಮಿನಿಟ್ಸ್ ಪ್ರಾಕ್ಟೀಸ್ ಮಾಡಿ ಅದಾದ ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕಾಗುತ್ತೆ ಅಂದರೆ ವಾಟ್ ಯು ಕೆನ್ ಸಿ ಅರೌಂಡ್ ಯು ನಿಮ್ಮ ಸುತ್ತಮುತ್ತ ನೀವೇನೇನು ನೋಡ್ತಾ ಇದ್ದೀರಾ ಐದು ವಿಚಾರವನ್ನು ಮನಸ್ಸಿಗೆ ಹಾಕಬೇಕಾಗತ್ತೆ ಎಕ್ಸಾಂಪಲ್ ನೀವು ಒಂದೊಳ್ಳೆ ಮರನ ನೋಡ್ತಾ ಇದ್ದೀರಾ ಸುತ್ತ ಅಥವಾ ನೀವೇನಾದರೂ ಒಳ್ಳೆಯ ಪಕ್ಷಿನ ನೋಡಿದ್ರಾ ಅಥವಾ ಫ್ಲವರ್ಸ್ನ ನೋಡ್ತಾ ಇದ್ದೀರಾ ನಿಮ್ಮ ಸುತ್ತ ಏನೇ ಆಗಿರ್ಬಹುದು ಸ್ಕೈ ಸ್ಕೈನ ನೋಡಿದ್ರ ನೀವು ಸೊ ಫೈವ್ ಥಿಂಗ್ಸ್ ಐದು ವಿಚಾರವನ್ನ ಆ ಪ್ರೆಸೆಂಟ್ನಲ್ಲಿ ಏನು ನೋಡಿದ್ರಿ ನಿಮ್ಮ ಸುತ್ತಮುತ್ತ ಕುತ್ಕೊಂಡು ಅದನ್ನ ಜಾಟ್ಔಟ್ ಮಾಡ್ಕೊಳ್ಳಿ ಅದನ್ನ ನಿಮ್ಮ ಮನಸ್ಸಿಗೆ ತರಬೇಕಾಗತ್ತೆ ಇದನ್ನ ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದರೆ ದ ಓನ್ಲಿ ಗೋಲ್ ಆಫ್ ಗ್ರೌಂಡಿಂಗ್ ಇಸ್ ಪ್ರೆಸೆಂಟ್ನಲ್ಲಿ ನೀವು ಪರಿಪೂರ್ಣವಾಗಿ ನಿಮ್ಮ ಅಟೆನ್ಷನ್ನ ತರುವ ಒಂದು ಪ್ರಾಕ್ಟೀಸ್ ಯಾಕೆ ಅಂದರೆ ನೀವು ಎಷ್ಟೋ ಸಲ ನಾವು ಅಷ್ಟೇ ಐ ಮೀನ್ ಇನ್ಕ್ಲೂಡಿಂಗ್ ಮೀ ಎಷ್ಟೋ ಬಾರಿ ಅನ್ಗ್ರೌಂಡೆಡ್ ಆಗಿಬಿಡ್ತೀವಿ ಅಂದರೆ ನಾವು ಆ ಪ್ರೆಸೆಂಟ್ನಲ್ಲಿರದೆ ವಿ ಗೆಟ್ ಲಾಸ್ಟ್ ವಿತ್ ಸಮಥಿಂಗ್ ಅದನ್ನು ನಾವು ಆ ಪ್ಯಾಟನ್ನ ಬ್ರೇಕ್ ಮಾಡುವುದಕ್ಕೆ ಈ ಗ್ರೌಂಡಿಂಗ್ನ ಮಾಡ್ತಾ ಇದ್ದೀವಿ ನೆಕ್ಸ್ಟ್ ಏನು ಮಾಡಬೇಕಾಗತ್ತೆ ನೀವು ನಿಮ್ಮ ಬಗ್ಗೆ ಏನು ಹೇಳಬೇಕು ಅಂದರೆ ನಾನು ಒಳ್ಳೆಯ ಸುರಕ್ಷಿತವಾದ ಜಾಗದಲ್ಲಿ ಕುಳಿತಿದ್ದೇನೆ ಅಂತ ಭರವಸೆ ನಿಮಗೆ ನೀವು ಮೂಡಿಸ್ಬೇಕಾಗತ್ತೆ ಎಷ್ಟೋ ಜನರಿಗೆ ಪ್ಯಾನಿಕ್ ಅಟ್ಯಾಕ್ಸ್ ಆಗುತ್ತೆ ಭಯ ಇರುತ್ತೆ ಆಂಗ್ಸೈಟಿ ಆತಂಕಗಳಿರುತ್ತೆ ಸೊ ಅವ್ರಿಗೆ ಪ್ರತಿ ಕ್ಷಣನೂ ಒಂದು ರೀತಿಯಾದ ಭಯ ಇರುತ್ತೆ ಅದನ್ನ ನಾವು ತೆಗೆದು ಹಾಕುವುದಕ್ಕೆ ಈ ಒಂದು ಮೆಥಡ್ ಈ ಒಂದು ಸೆಲ್ಫ್ ನ ಮಾಡ್ತೀವಿ ಏನಂದ್ರೆ ಐ ಆಮ್ ಪ್ರೆಸೆಂಟ್ ಇನ್ ದ ಸೇಫ್ ಪ್ಲೇಸ್ ನಾನು ಇವಾಗ ಇದೀನಲ್ಲ ಈ ಜಾಗ ತುಂಬಾನೇ ಸುರಕ್ಷಿತವಾಗಿದೆ ಹಾಗೂ ನಾನು ಸೇಫ್ ಫೀಲ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಇದಾದ ನಂತರ ನೆಕ್ಸ್ಟ್ ಸ್ಟೆಪ್ ಏನಾಗುತ್ತೆ ಅಂದರೆ ನೀವು ಹೂವ ಇದೆಯಾ ಅಥವಾ ಲೀ ಏನಾದರೂ ಲೀವ್ಸ್ ಇದೆಯಾ ಏನಾದರೂ ಕೈಗೆ ಸಿಗ್ತಾ ಇದೆಯಾ ಮೇ ಬಿ ಒಂದು ಸ್ಟೋನ್ ಆದರೂ ಪರವಾಗಿಲ್ಲ ಅದನ್ನು ಕೈಲಿಟ್ಕೊಳ್ಳಿ ಜಸ್ಟ್ ಕೈಲಿಟ್ಕೊಂಡ್ರೂ ಕೂಡ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಬಿಕಾಸ್ ಯು ಆರ್ ಗೆಟ್ಟಿಂಗ್ ದಟ್ ಅಟೆನ್ಷನ್ ಇನ್ ದ ಪ್ರೆಸೆಂಟ್ ಆ ಹೂವನ್ನು ಆ ಹೂವಿನ ಪರಿಮಳವನ್ನು ಆ ಶೇಪನ್ನು ನೋಡಿ ಸ್ಮೆಲ್ ಮಾಡಿ ಸೊ ನೀವು ಶೇಪ್ನ ನೋಡುವಾಗ ಹೂವಿನ ಶೇಪ್ನ ನೋಡುವಾಗ ನಿಮ್ಮ ಐಸ್ ನಿಮ್ಮ ಕಣ್ಣಿನ ಸೆನ್ಸ್ನ ತರ್ತಾ ಇದ್ದೀರಾ ಹಾಗೂ ನೀವು ಆ ಸ್ಮೆಲ್ನ ನೋಡುವಾಗ ನಿಮ್ಮ ನೋಸ್ ಆ ಸೆನ್ಸ್ನ ಕೂಡ ಆಕ್ಟಿವೇಟ್ ಮಾಡ್ತಾ ಇದ್ದೀರಾ ಅದಾದ ಮೇಲೆ ನೀವು ಸುತ್ತ ಏನು ನಾಯ್ಸ್ ಏನು ನಿಮಗೆ ಕೇಳಕ್ಕಾಗ್ತಾ ಇದೆ ಅದನ್ನ ಕೂತ್ಕೊಂಡು ಸ್ವಲ್ಪ ಕೇಳಬೇಕಾಗುತ್ತೆ ಏನೇ ಸೌಂಡ್ ಆಗಿರ್ಬೋದು ಏನೇ ನಾಯ್ಸ್ ಆಗಿರ್ಬೋದು ಅದನ್ನ ಒಂದು ಒಂದು ಎರಡು ಮೂರು ನಿಮಿಷದವರೆಗೂ ಕೂಡ ನೀವು ಜಸ್ಟ್ ಕೇಳ್ತಾರೆ ಅದೊಂದು ಗಾಳಿಯ ಸದ್ದಾದ್ರೂ ಪರವಾಗಿಲ್ಲ ಬ್ರೀಸ್ ಒಳ್ಳೆಯ ಗಾಳಿ ಅಥವಾ ಈ ಗಾಡಿಯ ಶಬ್ದ ಆದರೂ ಪರವಾಗಿಲ್ಲ ಯಾಕೆ ಅಂದರೆ ನನ್ನ ಗೋಲ್ ಈ ಗ್ರೌಂಡಿಂಗ್ನ ಗೋಲ್ ಏನಾಗಿರುತ್ತೆ ಅಂದರೆ ಯು ಜಸ್ಟ್ ಹ್ಯಾವ್ ಟು ಎಂಜಾಯ್ ಎವ್ರಿಥಿಂಗ್ ಹ್ಯಾಪನಿಂಗ್ ರೈಟ್ ನೌ ಸೊ ಈ ಒಂದು ಎಕ್ಸಸೈಸ್ನ ಕೂಡ ಮಾಡಿದಾಗ ಏನಾಗುತ್ತೆ ನಿಮ್ಮ ಕಿವಿಗಳು ಆಕ್ಟಿವೇಟ್ ಆಗುತ್ತೆ ಅದಾದ ನಂತರ ವಾಕಿಂಗ್ ಬೇರ್ ಫೂಟ್ ನಿಮ್ಮ ಪಾದಗಳನ್ನ ನಾನು ಹೇಳಿದ್ದೀನಿ ಚಪ್ಪಲಿ ಏನೋ ಹಾಕ್ಕೊಳ್ಳದೇ ಇರಬೇಕು ಆ ಟೈಮಲ್ಲಿ ಸೊ ಟೆರೆಸ್ ಇಸ್ ಅ ರೈಟ್ ಪ್ಲೇಸ್ ಟು ವಾಕ್ ಏಕೆಂದರೆ ಅಲ್ಲಿ ನೀಟಾಗಿರುತ್ತೆ ಜಾಗ ಸೊ ನೀವು ನಡೆಯೋಕ್ಕೆ ಸುಲಭವಾಗುತ್ತೆ ಆದರೂ ಕೂಡ ಹುಲ್ಲ ಮೇಲೆ ನಡೆದ್ರೂ ನಿಮ್ಮ ಪಾದಗಳಿಗೆ ಸ್ಪರ್ಶವಾಗುತ್ತೆ ಅದಕ್ಕೆ ಒಳ್ಳೆಯ ಎನರ್ಜಿ ಸಿಗ ಸಿಗುತ್ತೆ ಸೊ ನಿಮ್ಗೆ ಅದು ಆಗುತ್ತೆ ಮಾಡೋಕ್ಕೆ ಅಂದರೆ ನಾನು ಹೇಳ್ತಾ ಇದ್ದೀನಿ ತುಂಬ ಕಾಶಿಯಸ್ ಆಗಿರಬೇಕು ಯಾಕೆಂದರೆ ಗಾಜ್ ಏನಾದರೂ ಇದ್ರೆ ಕಷ್ಟ ಆಗುತ್ತೆ ಸೊ ಆ ಥರದ ಪ್ರಿಕಾಷನ್ಸ್ ತೊಗೊಂಡು ನೀವು ನಡಿಬೇಕಾಗತ್ತೆ ಸೊ ಪಾದಗಳನ್ನ ಅರ್ತ್ ಮೇಲಿಟ್ಟು ನಡೆಯೋದೇ ಇದ್ರ ಗೋಲ್ ಆಗಿರುತ್ತೆ ಸೊ ಟೆರೆಸ್ ಮೇಲೆ ನೀವು ನಡೆದ್ರೂ ದಟ್ಸ್ ಆಲ್ ಫೈನ್ ಬಿಕಾಸ್ ಯು ಗೆಟ್ ಎನರ್ಜಿ ನೋ ಮ್ಯಾಟರ್ ವಾಟ್ ಯು ವಿಲ್ ಬಿ ಗೆಟ್ ಎಂಗ್ ಎನರ್ಜಿ ಸ್ವಲ್ಪ ನಡೆಯೋದ್ರ ಮೇಲೆ ಗಮನನ ಹರಿಸಿ ಅದಾದ ನಂತರ ನೀವೇನು ಮಾಡಬೇಕು ಯಾವ ಸ್ಟೆಪ್ನ ಫಾಲೋ ಮಾಡಬೇಕು ಅಂದರೆ ನೀವು ಕೂತ್ಕೊಳ್ಳಿ ಒಳ್ಳೆಯ ಕಂಫರ್ಟೇಬಲ್ ಪೊಸಿಷನಲ್ಲಿ ಕೂತ್ಕೊಳ್ಳಿ ಅದಾದ ನಂತರ ಒಂದು ಕೈ ಅದು ರೈಟ್ ಆಗಿರ್ಬೋದು ಲೆಫ್ಟ್ ಆಗಿರ್ಬೋದು ಯಾವುದಾದ್ರೂ ಕೈ ಆಗಿರ್ಬೋದು ನಾನೇನು ಹೇಳ್ತೀನಿ ನಾನೇನು ಪ್ರಿಫರ್ ಮಾಡ್ಬೋದು ಅಂದರೆ ರೈಟ್ ಅಕಸ್ಮಾತ್ ನೀವು ಎಡಗೈಲಿ ಬರಿತಾ ಇರೋರಾದರೆ ನೀವು ಲೆಫ್ಟ್ನೇ ಪ್ರಿಫರ್ ಮಾಡಿ ಬಿಕಾಸ್ ನಾನು ರೈಟ್ ಹ್ಯಾಂಡಲ್ಲಿ ಬರಿತೀನಿ ಸೊ ನಾನು ರೈಟ್ ಹೇಳ್ತಾ ಇದ್ದೀನಿ ಅದು ನಿಮ್ಮ ಚಾಯ್ಸ್ ಆಗಿರುತ್ತೆ ಸೊ ರೈಟ್ ನ ಕ್ರೌನ್ ಅಂತ ಹೇಳ್ತೀವಿ ಕ್ರೌನ್ ಅಂದರೆ ನಮ್ಮ ತಲೆ ನಮ್ಮ ಶಿರ ಅದ್ರ ಮೇಲೆ ನೀವು ಕೈನ ಇಡಬೇಕಾಗತ್ತೆ ನಿಮ್ಮ ಶಿರದ ಮೇಲೆ ನಿಮ್ಮ ಕೈಯನ್ನ ಇಡಬೇಕಾಗತ್ತೆ ಯಾಕೆ ಇದನ್ನು ಮಾಡೋದು ಅಂದರೆ ನಿಮ್ಮ ಕ್ರೌನ್ ನ ಆಕ್ಟಿವೇಟ್ ಮಾಡಬೇಕು ಯಾಕಂದ್ರೆ ಅಲ್ಲೂ ಒಳ್ಳೆಯ ಎನರ್ಜಿ ಸಿಗುತ್ತೆ ಸೊ ಟ್ಯಾಪಿಂಗ್ ಆನ್ ದ ಕ್ರೌನ್ ಹೆಲ್ಪ್ಸ್ ಯು ಟು ಗೇನ್ ಅ ಲಾಟ್ ಆಫ್ ಎನರ್ಜಿ ಸೊ ಆ ಸ್ಪರ್ಶನೂ ಕೂಡ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಎನರ್ಜಿನ ಪಡೆಯುವುದಕ್ಕೆ ಸೊ ನಿಮ್ಮ ಹ್ಯಾಂಡನ್ನ ನಿಮ್ಮ ಕೈಯನ್ನು ನಿಮ್ಮ ಶಿರದ ಮೇಲೆ ಇಡಬೇಕಾಗತ್ತೆ ಎರಡು ಮೂರು ನಿಮಿಷ ಇದನ್ನು ಪ್ರ್ಯಾಕ್ಟೀಸ್ ಮಾಡಿ ಕಣ್ಣು ಮುಚ್ಚಿ ಬ್ರೀತ್ ಬ್ರೀತಿನ್ ಬ್ರೀತ್ಔಟ್ ಬ್ರೀತ್ ಬ್ರೀತ್ಔಟ್ ಇದನ್ನು ಒಂದು ತ್ರೀ ಫೋರ್ ಮಿನಿಟ್ಸ್ ಮಾಡಿ ಅದಾದ ನಂತರ ಅದೇ ಪೊಸಿಷನಲ್ಲಿ ಕೂತಿದ್ದೀರಾ ನೀವೇನು ಮಾಡಬೇಕಾಗತ್ತೆ ಅಂದರೆ ವಿಷುವಲೈಸೇಷನ್ ಮಾಡಿ ಅಂದರೆ ಕಣ್ಣು ಮುಚ್ಚಿ ನೀವು ಏನಾದರೂ ಒಂದನ್ನು ನೋಡಬೇಕಾಗತ್ತೆ ಹೇಗೆ ನೋಡೋದು ಅಂತ ಕೇಳ್ತೀರಾ ಈಗ ಡ್ರೀಮ್ಸ್ ಹೇಗೆ ಬರುತ್ತೆ ಹಾಗೆ ವಿಶ್ಯುಲೈಸೇಷನ್ಸ್ ಬರುತ್ತೆ ಅಂದರೆ ಇಮೇಜಸ್ ಕಾಣುತ್ತೆ ನೀವು ಕಣ್ಣು ಮುಚ್ಚಿದ ತಕ್ಷಣ ಅದು ಯಾವುದಾದ್ರೂ ಇಮೇಜ್ ಆಗಿರ್ಬೋದು ಅದು ನಿಮ್ಮ ಪವರ್ ದಟ್ ಇಸ್ ಯುವರ್ ಪವರ್ ಸೊ ಮುಚ್ಚಿ ಆದಮೇಲೆ ನೀವು ಒಂದು ದೀಪವನ್ನು ನೋಡುವ ಹಾಗೆ ಒಂದು ಸ್ಥಿತಿಗೆ ಬರಬೇಕಾಗತ್ತೆ ಕಣ್ಮುಚ್ಚಿ ಯಾವುದೇ ಆದ ಒಂದು ಲೈಟ್ ಅದು ದೀಪದ ಒಂದು ಇಮೇಜ್ ಆದರೂ ಪರವಾಗಿಲ್ಲ ಅಥವಾ ಒಂದು ಲೈಟ್ ರೇ ಆದರೂ ಪರವಾಗಿಲ್ಲ ಒಟ್ಟಿನಲ್ಲಿ ಆ ಬೆಳಕನ್ನು ನೀವು ಕಣ್ಣು ಮುಚ್ಚಿ ಆದ ನಂತರ ನೋಡುವ ಸ್ಥಿತಿಗೆ ನೀವು ನಿಮ್ಮ ಮೈಂಡನ್ನು ತರಬೇಕಾಗತ್ತೆ ಸೊ ಅದು ಮಾಡಿದಾಗ ಏನಾಗುತ್ತೆ ಅಂದರೆ ನೀವು ಒಂದು ಪಾಸಿಟಿವಿಟಿನ ಮುಂದೆ ಬರುತ್ತೆ ನನ್ನ ಲೈಫ್ ಅಲ್ಲಿ ಅಂತ ಆಹ್ವಾನಿಸ್ತಾ ಇದ್ದೀರಾ ವೆಲ್ಕಮ್ ಮಾಡ್ತಾ ಇದ್ದೀರಾ ನಿಮ್ಮ ಲೈಫ್ನಲ್ಲಿ ಸೊ ಕಣ್ಮುಚ್ಚಿ ಒಳ್ಳೆಯ ದೀಪದ ಇಮೇಜ್ನ ಕಾಣುವ ಸ್ಥಿತಿಗೆ ನೀವು ನಿಮ್ಮನ್ನ ತರಬೇಕಾಗತ್ತೆ ಈ ಎಕ್ಸಸೈಸ್ನ ಯು ಹ್ಯಾವ್ ಟು ಫಾಲೋ ಟೂ ಟು ತ್ರೀ ಮಿನಿಟ್ಸ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಇದನ್ನು ಒಂದು ತ್ರೀ ಟು ಫೋರ್ ಮಿನಿಟ್ಸ್ ಮಾಡಿ ಆದ ನಂತರ ನೀವೇನು ಮಾಡಬೇಕಾಗುತ್ತೆ ನಾನು ಆಗಲೂ ಹೇಳಿದ್ದೀನಿ ಇದನ್ನು ಮುಂಜಾನೆ ಮಾಡಿದರೆ ತುಂಬ ಹೆಲ್ಪ್ ಆಗುತ್ತೆ ಈ ಎಕ್ಸಸೈಸ್ನ ಅಂತ ಒಳ್ಳೆಯ ಕೋಲ್ಡ್ ಶವರ್ನ ತಗೊಳ್ಳಿ ಇದು ಈ ಎಕ್ಸಸೈಸ್ ಮಾಡಿ ಆದ ನಂತರ ನೀವು ಕೆಳಗೆ ಹೋಗಿ ನಿಮ್ಮ ಬಾತ್ರೂಮ್ಗೆ ಹೋಗಿ ಟೇಕ್ ಅ ಕೋಲ್ಡ್ ಶಾರ್ ಬಿಕಾಸ್ ಯಾಕೆ ಈ ತಣ್ಣೀರಿನ ನಾನು ಹೇಳ್ತಾ ಇದ್ದೀನಿ ತಣ್ಣೀರಿನ ಸ್ನಾನವನ್ನು ಅಂದರೆ ಅದು ನಿಮಗೆ ಒಳ್ಳೆಯ ಒಂದು ಫೀಲ್ ಕೊಡುತ್ತೆ ಒಬ್ವಿಯಸ್ಲಿ ಒಂದು ಒಂಚೂರು ನೀರು ಹಾಕೊಂಡಾಗ ಯು ವಿಲ್ ನಾಟ್ ಫೀಲ್ ಬೆಟರ್ ಅಂದರೆ ನಿಮ್ಮ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ ಆದರೆ ನೀವು ಅದನ್ನು ಮಾಡಿದಾಗ ಏನಾಗುತ್ತೆ ಎಲ್ಲ ಸೆನ್ಸಸ್ಸು ಒಂದು ಒಳ್ಳೆಯ ಆಕ್ಟಿವೇಶನ್ಗೆ ಬರುತ್ತೆ ಕಂಪ್ಲೀಟ್ ಯೋರ್ ಐಸ್ ಯೋರ್ ನೋಸ್ ಯೋರ್ ಇಯರ್ ಎಲ್ಲನೂ ಬರುತ್ತೆ ಆ ನೀರು ನಿಮ್ಮ ಮೈ ಮೇಲೆ ಬಿದ್ದಾಗ ಸೊ ಕೋಲ್ಡ್ ಶವರ್ ಇಸ್ ವೆರಿ ಇಂಪಾರ್ಟೆಂಟ್ ಅದಾದ ನಂತರ ನೀವು ಕಾಗ್ನಿಟಿವ್ ಗ್ರೌಂಡಿಂಗ್ ಮಾಡಬೇಕಾಗುತ್ತೆ ಕಾಗ್ನಿಟಿವ್ ಗ್ರೌಂಡಿಂಗ್ ಅಂದರೆ ಏನು ಅಂತ ಕೇಳ್ಬೋದು ವಾಚಿಂಗ್ ನೀವು ನೋಡುವುದು ಏನೇ ಆಗಿರಲಿ ನೀವು ಹೋಗಿ ಕೂತ್ಕೊಂಡು ಏನೋ ನೋಡ್ತಾ ಇದ್ದೀರಾ ಒಂದು ನ್ಯೂಸ್ ಕೇಳ್ತಾ ಇದ್ದೀರಾ ಅದನ್ನು ಕೂತ್ಕೊಂಡು ಅವ್ರು ಮಾತಾಡುವ ಶೈಲಿ ಅವ್ರು ಯಾವ ಯಾವ ಟೋನಲ್ಲಿ ಮಾತಾಡ್ತಾ ಇದ್ದಾರೆ ಅವ್ರ ಉಡುಪು ಹೇಗಿದೆ ಎಲ್ಲವನ್ನು ಮೈನ್ಯೂಟ್ ಆಗಿರುವುದನ್ನು ಗಮನಿಸಬೇಕಾಗುತ್ತೆ ಒಬ್ಸರ್ವ್ ಮಾಡ್ತಾ ಬನ್ನಿ ಸೊ ಇದನ್ನ ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದರೆ ನಿಮ್ಮ ಮೆದುಳು ಈ ರೀತಿಯಾದ ಎಕ್ಸಸೈಸ್ನ ಮಾಡಬೇಕಾಗತ್ತೆ ಯಾಕಂದ್ರೆ ಎಷ್ಟೋ ಸಲ ನಾವೇನೋ ನೋಡ್ತಿರ್ತೀವಿ ಏನೋ ಕೇಳ್ತಿರ್ತೀವ್ರೆ ನಮ್ಮ ತಲೆ ಎಲ್ಲೋ ಇರುತ್ತೆ ನಾವು ಇನ್ನೇನೋ ಯೋಚನೆ ಮಾಡ್ತಿರ್ತೀವಿ ಸೊ ಇದನ್ನ ಅವಾಯ್ಡ್ ಮಾಡೋದಕ್ಕೆ ಯು ಹ್ಯಾವ್ ಟು ವಾಚ್ ಎವ್ರಿಥಿಂಗ್ ನೀವೊಂದು ಮೂವಿ ನೋಡ್ತಾ ಇದ್ದೀರಾ ಆ ಮೂವೀಲಿ ಏನೇನಿದೆ ಹೇಗೆ ಆ ಆ ಜಾಗವನ್ನು ಡೆಕೋರೇಟ್ ಮಾಡಿದ್ದಾರೆ ಆ ಒಂದು ಬ್ಯಾಕ್ಗ್ರೌಂಡ್ ಹೇಗಿದೆ ಯಾವ ರೀತಿಯಾದ ಹಾಡೋದು ಎಲ್ಲವನ್ನು ಗಮನಿಸ್ಬೇಕಾಗುತ್ತೆ ಅದಾದ ನಂತರ ಟಾಕಿಂಗ್ ಟಾಕಿಂಗ್ ಥೆರಪಿ ಅಂತೀವಿ ಟಾಕಿಂಗ್ ಎಕ್ಸಸೈಸ್ ಅಂತನೂ ಹೇಳ್ತೀವಿ ನೀವು ಫೋನ್ನಲ್ಲಿ ಯಾರ ಹತ್ರ ಆದರೂ ಮಾತಾಡ್ತಾ ಇದ್ದೀರಾ ಅವ್ರು ಯಾವ ಶೈಲಿಲಿ ಮಾತಾಡ್ತಾ ಇದ್ದಾರೆ ಯಾವ ಸ್ಟೈಲಲ್ಲಿ ಮಾತಾಡ್ತಾ ಇದಾರೆ ಅವರು ಅವ್ರ ಇಮೋಷನ್ ಹೇಗಿದೆ ಅವ್ರ ಫೀಲಿಂಗ್ ಹೇಗಿದೆ ಅವ್ರ ವಾಯ್ಸಲ್ಲಿ ಖುಷಿ ಇದೆಯಾ ವಾಯ್ಸಲ್ಲಿ ಖುಷಿ ಇಲ್ವಾ ಎಲ್ಲವನ್ನು ಗಮನಿಸ್ತಾ ಬರಬೇಕಾಗತ್ತೆ ಸೊ ಇಲ್ಲಿ ನೀವೇನು ಮಾಡ್ತಾ ಇದ್ದೀರಾ ಅಂದ್ರೆ ನಿಮ್ಮ ಗಮನವನ್ನು ಇನ್ನೊಂದು ಕಡೆ ಹರಿಸ್ತಾ ಇದ್ದೀರಾ ಅದು ಒಳ್ಳೆಯ ವಿಚಾರಕ್ಕೆ ಹರಿಸ್ತಾ ಇದ್ದೀರಾ ಏನಾಗುತ್ತೆ ಅಂದರೆ ಈ ಅನ್ವಾಂಟೆಡ್ ನೆಗೆಟಿವ್ ಎನರ್ಜಿ ಎಲ್ಲ ಬ್ಲಾಕ್ ಆಗುತ್ತೆ ಆ್ಯಂಡ್ ಅದು ಕಂಪ್ಲೀಟ್ ಆಗಿ ಆಕ್ಟಿವ್ ಆಗಿರೋದಿಲ್ಲ ಟೈಮಲ್ಲಿ ಆಗೇನಾಗುತ್ತೆ ಅದು ಕ್ರಮೇಣವಾಗಿ ನಶಿಸುತ್ತಾ ಹೋಗುತ್ತೆ ನಶಿಸ್ಬಿಡುತ್ತೆ ಆದರೆ ಟೈಮ್ ತಗೊಳುತ್ತೆ ಬಿಕಾಸ್ ನಾನು ಏನೇನು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ಇದನ್ನು ರೆಗ್ಯುಲರ್ ಆಗಿ ಫಾಲೋ ಮಾಡಬೇಕಾಗುತ್ತೆ ಯು ಹ್ಯಾವ್ ಟು ಡೂ ಇಟ್ ರೆಗ್ಯುಲರ್ಲಿ ಅವಾಗಲೇ ಈ ಒಂದು ಟೆಕ್ನಿಕ್ ಹೆಲ್ಪ್ ಆಗೋದು ನಿಮಗೆ ಅದಾದ ಮೇಲೆ ಪ್ಲೇಯಿಂಗ್ ವಿತ್ ಪೆಟ್ಸ್ ನೀವು ಆಟ ಆಡ್ತಾ ಇದ್ದೀರ ಅದಾದ್ರೂ ಪೆಟ್ಸ್ ಜೊತೆ ಅದನ್ನೊಂದು ನಾಯಿ ಆಗಿರ್ಬೋದು ಒಂದು ಬೆಕ್ಕಾಗಿರ್ಬೋದು ನಿಮ್ಗೆ ಇಷ್ಟ ಆಗಿರುವಂಥದ್ದು ಏನೇ ಆಗಿರಲಿ ಅದ್ರ ಜೊತೆ ನೀವು ಕಂಪ್ಲೀಟಾಗಿ ಲಾಸ್ಟ್ ಆಗಿರಬೇಕು ಅದ್ರು ಅದು ಹೇಗೆ ಓಡ್ತಾ ಇದೆ ಅದು ಹೇಗೆ ಆಡ್ತಾ ಇದೆ ಅದರ ಎಕ್ಸ್ಪ್ರೆಷನ್ಸ್ ಹೇಗಿದೆ ಎಲ್ಲವನ್ನು ಗಮನಿಸ್ಬೇಕಾಗುತ್ತೆ ಹಾಗೂ ನೀವು ಎಂಜಾಯ್ ಮಾಡಬೇಕು ಫುಡ್ನ ಯಾವ ರೀತಿ ಈಗ ನಾವು ಕೂತ್ಕೊಂಡು ಟಿ ವಿ ಮುಂದೆ ಕೂತ್ಕೊಂಡು ಏನೋ ತಿಂತಾ ಇರ್ತೀವಿ ಏನೋ ನೋಡ್ತಾ ಇರ್ತೀವಿ ಅದಲ್ಲ ಗ್ರೌಂಡಿಂಗ್ ಅಂದರೆ ಅದು ಹಾಗಿರೋದಿಲ್ಲ ನೀವು ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀರಾ ಆ ನೀವೊಂದು ಅವಲಕ್ಕಿ ತಿಂತಾ ಇದ್ರೂ ಪರವಾಗಿಲ್ಲ ಅವಲಕ್ಕಿಗೆ ಏನೇನು ಹಾಕಿದ್ದಾರೆ ಅಂತ ಯೋಚನೆ ಮಾಡಬೇಕು ಸಾಸಿವೆ ಹಾಕಿದಾರ ಗಮನಿಸಿ ಅದಕ್ಕೆ ಅರಿಶಿನ ಹಾಕಿದಾರ ಗಮನಿಸಿ ಈರುಳ್ಳಿ ಹಾಕಿದಾರಾ ಕಡಲೆಕಾಯಿ ಬೀಜ ಹಾಕಿದಾರ ಸೊ ಏನೇನು ಹಾಕಿದ್ದಾರೆ ಏನೇನು ಮಿಸ್ ಆಗಿದೆ ಇಂಥದನ್ನ ಗಮನಿಸ್ಬೇಕಾಗತ್ತೆ ನೀವು ತಿನ್ನೋ ವಿಚಾರದಲ್ಲಿ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ನಾವು ಆ ಒಂದು ಸ್ಪೈಸ್ ಏನು ನಾವು ಆ ತಿಂತಾ ಇದ್ದೀವಿ ಆ ಫುಡ್ ತಿಂತಾ ಇದ್ದೀವಿ ಎಲ್ಲವನ್ನು ಆ ಆಸ್ವಾದಿಸ್ತಾ ಅನುಭವಿಸ್ತಾ ಹೋದಾಗ ಏನಾಗುತ್ತೆ ನಮ್ಮ ಎನರ್ಜಿನ ನಾವು ಇನ್ಕ್ರೀಸ್ ಮಾಡ್ತಾ ಇದ್ದೀವಿ ಹಾಗೂ ಅದು ನಮ್ಗೆ ಹೆಲ್ಪ್ ಆಗ್ತಾ ಇದೆ ಇನ್ನೂ ಒಂದು ಎಕ್ಸಸೈಸ್ ಹೇಳ್ತೀನಿ ಐಸ್ ಕ್ಯೂಬ್ ಇರುತ್ತಲ್ಲ ಐಸ್ ಕ್ಯೂಬ್ ಫ್ರಿಜ್ಜಲ್ಲಿ ಸಿಗುತ್ತೆ ನಿಮ್ಗೆ ಐಸ್ ಕ್ಯೂಬ್ ಅದನ್ನು ನಿಮ್ಮ ಕೈನಲ್ಲಿ ಸ್ವಲ್ಪ ಹೊತ್ತಿಟ್ಕೊಂಡು ಅದು ಕರಗುವುದನ್ನು ಗಮನಿಸಿ ಕೈಲಿಟ್ಕೊಂಡಾಗ ಸ್ವಲ್ಪ ತಲೆ ಕರಗುತ್ತೆ ಹಾಗೂ ಆಬ್ವಿಯಸ್ಲಿ ನಿಮ್ಮ ಕೈಯೆಲ್ಲ ತುಂಬ ತಣ್ಣಗಾಗತ್ತೆ ಆದರೂ ಕೂಡ ಇದು ಹೆಲ್ಪ್ ಆಗುತ್ತೆ ನೀವು ಅದನ್ನೇ ಗಮನಿಸ್ತಾ ಇರಬೇಕು ಕೈಲಿಟ್ಕೊಂಡು ಐಸ್ ಕ್ಯೂಬ್ ಕರಗುವುದನ್ನು ಗಮನಿಸುವುದು ಇದು ನಿಮ್ಮ ಅಟೆನ್ಷನ್ ಫೋಕಸ್ ಮತ್ತು ಸೆಲ್ಫ್ ರೆಗ್ಯುಲೇಷನ್ ಅಂತ ಹೇಳ್ತೀವಿ ನೋಡಿ ಅದನ್ನು ಇನ್ಕ್ರೀಸ್ ಮಾಡ್ತಾ ಹೋಗುತ್ತೆ ಅದಾದಮೇಲೆ ಎಸೆನ್ಷಿಯಲ್ ಆಯಿಲ್ ಸಿಗುತ್ತೆ ಎಸೆನ್ಷಿಯಲ್ ಆಯಿಲ್ನ ನೀವು ಒಂದು ಒಳ್ಳೆಯ ಇದು ಡಿಫ್ಯೂಸರ್ ಅಂತ ನಿಮಗೆ ಆನ್ಲೈನ್ ಸಿಗುತ್ತೆ ಈ ಎಸೆನ್ಷಿಯಲ್ ಆಯಿಲ್ ಡಿಫ್ಯೂಸರ್ ಅಂತ ಸಿಗುತ್ತೆ ನಿಮ್ಗೆ ಆನ್ಲೈನ್ ಅದನ್ನು ಆರ್ಡರ್ ಮಾಡಿ ನೀವು ಆ ಎಸೆನ್ಷಿಯಲ್ ಆಯಿಲ್ ಅದೊಂದು ಮಷಿನ್ ಆಗಿರುತ್ತೆ ಆ ಮಷಿನ್ಗೆ ಈ ಎಸೆನ್ಷಿಯಲ್ ಆಯಿಲ್ನ ಹಾಕಿದರೆ ಅದು ಒಳ್ಳೆಯ ಒಂದು ಸ್ಮೆಲ್ನ ಹರಡುತ್ತೆ ಈ ಅಗರ್ಬತ್ತಿ ಥರ ಅದು ವರ್ಕ್ ಆಗುತ್ತೆ ನೀವು ಅದು ಆಗಲ್ಲ ಅಂದರೆ ಅಗರ್ಬತ್ತಿನೂ ಕೂಡ ನೀವು ಯೂಸ್ ಮಾಡ್ಕೋಬೋದು ಮನೇಲಿರುವಂಥ ಅಗರ್ಬತ್ತಿ ಅದನ್ನ ನೀವು ನಿಮ್ಮ ನೀವೆಲ್ಲಿ ಕೂತ್ಕೊಳ್ತೀರಾ ಜಸ್ಟ್ ಅದನ್ನು ಸ್ವಲ್ಪ ಹೊತ್ತು ಉರಿಯೋದಕ್ಕೆ ಬಿಡಿ ಆ ಒಂದು ಸ್ಮೆಲ್ನ ಅರೋಮಾನ ನೀವು ತಗೊಳ್ಬೇಕಾಗತ್ತೆ ನಿಮ್ಮ ಮೂಗಿಗೆ ತುಂಬ ಅದು ಬೇಕಾಗುತ್ತೆ ಆ ಸೆನ್ಸಸ್ ಇಂದ ಪ್ರೆಸೆಂಟ್ಗೆ ತರುವುದು ಹಾಗೂ ಪರ್ಫ್ಯೂಮ್ನ ಯೂಸ್ ಮಾಡ್ತಾ ಇದ್ದೀರಾ ಪರ್ಫ್ಯೂಮ್ ಹೇಗಿದೆ ಯಾವ ಥರ ಸ್ಮೆಲ್ ಇದೆ ಹೇಗೆ ಅನಿಸ್ತಾ ಇದೆ ನಿಮಗೆ ಇಷ್ಟ ಆಗ್ತಾ ಇದೆಯಾ ಇಷ್ಟ ಆಗ್ತಾ ಇಲ್ವಾ ಈ ಥರದ ಗಮನ ಕೂಡ ಕೊಡೋ ಅಂಥದ್ದು ಸೊ ಇದೆಲ್ಲ ನಾನು ಹೇಳಿದ್ದೀನಿ ಹೇಳೋದಕ್ಕಿಂತ ನೀವು ಮಾಡೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಇಷ್ಟು ನೀವು ಮಾಡಿದಾಗ ಏನಾಗುತ್ತೆ ಆಬ್ವಿಯಸ್ಲಿ ನಿಮ್ಮ ಎನರ್ಜಿ ಇದೆಯಲ್ಲ ಯು ವಿಲ್ ಸೇವ್ ಯುವರ್ ಎನರ್ಜಿ ಬಿಕಾಸ್ ಮೋಸ್ಟ್ ಆಫ್ ದ ಟೈಮ್ ಏನಾಗುತ್ತೆ ನೀವು ಎಷ್ಟು ಕಂಪ್ಲೀಟಾಗಿ ನೋವಲ್ಲಿರ್ತೀರಾ ಅಂದರೆ ನೀವೇನು ಮಲಗ್ತಾ ಇದ್ದೀರಾ ನಿದ್ದೆ ನಿದ್ದೆ ಚೆನ್ನಾಗಿ ಬರ್ತಾ ಇದೆಯಾ ಊಟ ಮಾಡ್ತಾ ಇದ್ದೀರಾ ಇದೆಲ್ಲ ನೀವು ಮರೆತು ಬಿಟ್ಟಿರ್ತೀರಾ ನಿಮ್ಮ ಬಾಡಿನ ಚೆನ್ನಾಗಿ ನೋಡ್ಕೋತಾ ಇದ್ದೀರಾ ವಾಕ್ ಮಾಡ್ತಾ ಇದ್ದೀರಾ ಎಕ್ಸಸೈಸ್ ಮಾಡ್ತಾ ಇದ್ದೀರಾ ಸೊ ನಿಮ್ಮ ಫಿಸಿಕಲ್ ಸ್ಟೇಟ್ನು ನೀವು ಮರ್ತು ಬಿಟ್ಟಿರ್ತೀರಾ ಏನೋ ಒಂದು ಕಳೆದು ಹೋದ ಒಂದು ಘಟನೆ ಏನು ಕೆಟ್ಟದಾಗಿರ್ಬೋದು ಅದನ್ನೇ ನೀವು ಯೋಚನೆ ಮಾಡಿಕೊಂಡು ಕೊರಗುತಾ ಇರ್ತೀರಾ ಹೀಗಾಯ್ತಲ್ಲ ನನ್ನ ಲೈಫಲ್ಲಿ ಇಷ್ಟೇನಾ ನನ್ನ ಲೈಫ್ ಅಂತ ತುಂಬ ಹೋಪ್ಲೆಸ್ ಫೀಲ್ ಮಾಡ್ಕೊಂತಿರ್ತೀರಾ ಸೊ ಇದೆಲ್ಲ ಯಾಕೆ ಆಗುತ್ತೆ ಅನ್ನೋದಕ್ಕಿಂತ ಇದನ್ನ ನಾನು ಹೇಗೆ ಸರಿ ಮಾಡ್ಕೊಳ್ಬೇಕು ಅನ್ನೋ ಒಂದು ವಿಚಾರಕ್ಕೆ ನೀವು ಬರಬೇಕಾಗುತ್ತೆ ಯಾಕಂದ್ರೆ ಲೈಫ್ನಲ್ಲಿ ಎಷ್ಟೋ ಕೆಟ್ಟ ಘಟನೆಗಳೆಲ್ಲ ನಡೆಯುತ್ತೆ ಯಾಕಾಯ್ತು ಯಾಕಾಯ್ತು ಅಂತ ನೋವು ಪಟ್ಟು ಅನುಭವಿಸೋದಕ್ಕಿಂತ ಇದರಿಂದ ನಾನು ಆಚೆ ಬರ್ತೀನಿ ಅನ್ನುವಂಥ ಒಂದು ಒಳ್ಳೆಯ ಹೋಪ್ ಒಳ್ಳೆಯ ಫೀಲ್ನಲ್ಲಿ ನೀವಿರಬೇಕಾಗತ್ತೆ ಪಾಸಿಟಿವ್ ಫೀಲ್ ಅಂತ ಹೇಳ್ತೀವಿ ನೀವೆಷ್ಟು ಪಾಸಿಟಿವಿಟಿನ ಲೈಫ್ನಲ್ಲಿ ವೆಲ್ಕಮ್ ಮಾಡ್ತೀರಾ ಹಾಗೂ ಅಷ್ಟೇ ನೀವು ಸ್ಟ್ರಾಂಗರ್ ಆಗ್ತಾ ಬರ್ತೀರಾ ಇನ್ನೂ ಒಂದು ಏನು ಹೇಳ್ತೀನಿ ನಾನು ಅಂದರೆ ಜನರು ನಿಮ್ಮನ್ನ ಹೇಗಾದರೂ ಟ್ರೀಟ್ ಮಾಡ್ಬೋದು ಒಂದೊಂದು ಸಲ ನಿಮ್ಮನ್ನು ಖುಷಿ ಪಡಿಸ್ತಾರೆ ಸಲ ನಿಮ್ಮನ್ನು ತುಂಬ ನೋವಿಗೆ ತಳ್ತಾರೆ ಒಂದೊಂದ್ಸಲ ಏನಾಗುತ್ತೆ ಕೆಲವು ವ್ಯಕ್ತಿ ಇದಾರಲ್ಲ ನಿಮಗೆ ತುಂಬಾ ಇಂಟೆನ್ಸ್ ಪೇನ್ ಅನ್ನು ಕೊಡ್ತಾರೆ ಆದ್ರೆ ಅಲ್ಲೂ ಒಂದು ಚಾಯ್ಸ್ ಇದೆ ನೀವ್ ಯಾವಾಗ ಒಬ್ರು ತುಂಬಾ ನೋವು ಕೊಡ್ತಾ ಇದ್ದಾರೆ ನಿಮ್ ಲೈಫ್ ಅಲ್ಲಿ ಅಂದಾಗ ಆ ವ್ಯಕ್ತಿ ನಿಮ್ ಲೈಫ್ನಲ್ಲಿ ಇರ್ಬೇಕಾ ಬೇಡವಾ ಅನ್ನೋ ಡಿಸಿಷನ್ ನೀವ್ ತಗೋಬೇಕಾಗುತ್ತೆ ಅವ್ರು ತಗೊಳೋದಕ್ಕೆ ಬಿಡಬೇಡಿ ಬಿಕಾಸ್ ಅವ್ರು ತಗೊಂಡಾಗ ಏನಾಗುತ್ತೆ ಅಂದ್ರೆ ನಿಮ್ಮನ್ನ ಪದೇ ಪದೇ ನೋವಿಗೊಳಿಸೋ ಒಳಗಾಗ್ಸೋದೆ ಅವರು ಗುರಿನ ಇಟ್ಕೊಂಡಿರ್ತಾರೆ ಸೊ ನಿಮ್ಗೆ ಅನ್ವಾಂಟೆಡ್ ಪೀಪಲ್ ನೋವು ಕೊಡ್ತಾ ಇದ್ದಾರೆ ಅವ್ರು ನಿಮ್ಮ ಲೈಫಲ್ಲಿ ತುಂಬಾ ಟೆರಿಬಲ್ ಫೀಲ್ ಮಾಡ್ತಾ ಇದ್ದಾರೆ ಅಂದರೆ ಆ ಆ ಒಂದು ಪರ್ಸನ್ನ ನಿಮ್ಮ ಲೈಫಿನ ತೆಗೆದು ಹಾಕೋದ್ರಲ್ಲಿ ಯಾವ ತಪ್ಪು ಇಲ್ಲ ಬಿಕಾಸ್ ನೀವು ಖುಷಿಯಾಗಿರ್ಬೇಕಾಗುತ್ತೆ ನೀವು ಖುಷಿಯಾಗಿದ್ದಾಗಲೇ ನೀವೇನೇನು ಮಾಡ್ತೀರಾ ಅದರಲ್ಲೆಲ್ಲ ಸಕ್ಸಸ್ನ ನೋಡೋಕೆ ಸಾಧ್ಯ ನಿಮ್ಮ ಮಗುನ ನೋಡ್ಕೋತಾ ಇದ್ದೀರಾ ನೀವು ಒಳ್ಳೆ ಕೆಲಸದಲ್ಲಿ ಇದ್ದೀರಾ ನಿಮ್ಮ ಲೈಫ್ ಹೇಗಿದೆ ಎಲ್ಲವನ್ನು ಡಿಫೈನ್ ಚೆನ್ನಾಗಿ ನೀವು ಮಾಡ್ಕೊಂಡು ಬರ್ಬೋದು ಯಾವಾಗ ನೀವು ಮನಸ್ಸಿಂದ ಎಂಜಾಯ್ ಮಾಡ್ತಾ ಇದ್ದೀರಾ ನಿಮ್ಮ ಲೈಫ್ನ ಅಂದ್ರೆ ಒಬ್ಬೊಬ್ರು ಮುಖವಾಡ ಹಾಕೊಳ್ತಾರೆ ಹೊರ ಪ್ರಪಂಚಕ್ಕೆ ಎಲ್ಲ ಚೆನ್ನಾಗಿದೆ ಅಂತ ತೋರಿಸ್ತಾರೆ ಅದ್ರ ಒಳಗಡೆ ತುಂಬಾ ಕೊರಗ್ತಾ ಇರ್ತಾರೆ ತುಂಬಾ ನೋವನ್ನು ಅನುಭವಿಸ್ತಿರ್ತಾರೆ ನಾನೇನು ಹೇಳ್ತಾ ಇದ್ದೀನಿ ಅಂದರೆ ಈ ಗ್ರೌಂಡಿಂಗ್ ಮೆಥಡಿಂದ ಇಂಥ ನೋವನ್ನೆಲ್ಲ ತೆಗ್ದಾಕಿ ನಾನು ಹೇಳಿದ್ದು ಏನೇನು ಹೇಳಿದೆ ಈ ಆಡಿಯೋನಲ್ಲಿ ಮತ್ತೆ ಕೇಳಿ ಪರವಾಗಿಲ್ಲ ಆದರೆ ಫಾಲೋ ಮಾಡೋದು ತುಂಬಾ ಮುಖ್ಯವಾಗುತ್ತೆ ನೀವೆಷ್ಟು ಬಿಲೀವ್ ಮಾಡಿಕೊಂಡು ನನಗೆ ಇದು ಹೆಲ್ಪ್ ಆಗುತ್ತೆ ಅಂತ ನೀವು ಆ ಒಂದು ಸ್ಟೆಪ್ನ ತಗೊಂಡು ಫಾಲೋ ಮಾಡಿಕೊಂಡು ದಿನ ಈ ಒಂದು ಪ್ರಾಕ್ಟೀಸ್ ಮಾಡ್ತೀರಾ ಯೋರ್ ಲೈಫ್ ಹಂಡ್ರೆಡ್ ಪರ್ಸೆಂಟ್ ನಾನೇ ಹೇಳ್ತೀನಿ ಅಶ್ಯೂರೆನ್ಸ್ ಕೊಡ್ತೀನಿ ಚೇಂಜ್ ಆಗುತ್ತೆ ಇಲ್ಲಿ ಏನೂ ಖರ್ಚು ಮಾಡ್ತಾ ಇಲ್ಲ ಒಂದು ರುಪಿ ಒಂದು ಪೈಸಾ ಖರ್ಚು ಮಾಡ್ತಾ ಇಲ್ಲ ಆದರೆ ಎಷ್ಟೋ ಬೆನಿಫಿಟ್ಸ್ನ ನೀವು ನೋಡ್ತೀರಾ ಹಾಗೂ ನಿಮ್ಮ ಲೈಫ್ ಇದೆಲ್ಲ ಒಳ್ಳೆಯ ಟ್ರ್ಯಾಕ್ ಗಂತೂ ಖಂಡಿತವಾಗ್ಲೂ ಬರುತ್ತೆ ಐ ಹೋಪ್ ದಿಸ್ ಪಾಡ್ಕ್ಯಾಸ್ಟ್ ಹೆಲ್ಪ್ ಯು ನಿಮ್ಗೆ ಈ ಥರ ಪಾಡ್ಕ್ಯಾಸ್ಟ್ ಇಷ್ಟ ಆಗಿದೆ ಅಂದರೆ ಈ ಥರ ಕೆಲವು ನಾನು ಮಾಡೋಕ್ಕೆ ಸಿದ್ಧವಾಗಿದ್ದೀನಿ ಫೀಡ್ಬ್ಯಾಕ್ ಕೊಡಿ ಕಮೆಂಟ್ನಲ್ಲಿ ಹೇಳಿ ನಿಮ್ಗೆ ಹೇಗೆ ಅನ್ನಿಸ್ತು ಈ ಒಂದು ಪಾಡ್ಕಾಸ್ಟ್ ಅಂತ ಇದು ನಿಮ್ಗೆ ಇಷ್ಟ ಆಗಿದೆ ಅಂದರೆ ಬೇರೆಯವ್ರ ಹತ್ರ ಶೇರ್ ಮಾಡೋದು ಮಾತ್ರ ಮರಿಬೇಡಿ ಬಿಕಾಸ್ ನಿಮ್ಗೆ ಹೆಲ್ಪ್ ಆಯಿತು ಅಂದರೆ ಖಂಡಿತವಾಗ್ಲೂ ಇನ್ನೊಬ್ಬ ವ್ಯಕ್ತಿಗೂ ಕೂಡ ಹೆಲ್ಪ್ ಆಗುತ್ತೆ ಟೇಕ್ ಕೇರ್ ಟೇಕ್ ಕೇರ್ ಆಫ್ ಯೋರ್ ಲೈಫ್ ನಮಸ್ಕಾರ